ಚಾಮರಾಜನಗರ ಪಟ್ಟಣದಲ್ಲಿ ಇಂದು ಪತ್ರಕರ್ತರು ಮೌಲ್ಯಯುತ ವರದಿ ಮಾಡುವ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಧ್ವನಿಯಾಗಬೇಕು ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರುರವರು ಸಲಹೆ ನೀಡಿದರು. ಇನ್ನೊಂದು ಪ್ರತಿಭಾ ಮಂಗಳೂರಿನಲ್ಲಿ ಪತ್ರಿಕೆಯನ್ನ ಹೊರತಂದಂತ ದಿನ ಜುಲೈ 1 ತಾರೀಕು 1800 ಕಾರಣ ಆವತ್ತಿನ ಕಾಲಘಟ್ಟದಲ್ಲಿ ಕಣ್ಣಚ್ಚು ಮಳೆ ಅಂತೇಳಿ ಹೇಳ್ತಾರೆ. ಅದನ್ನು ಅಚ್ಚು ಮಾಡುವಂಥ ಒಂದು ಯಂತ್ರವನ್ನು ತಂದು ಅದರಲ್ಲಿ ಪತ್ರಿಕೆಯನ್ನು ರೂಪಿಸಿ ಕನ್ನಡದ ಲಿಪಿಯನ್ನು ಕನ್ನಡದ ಅಕ್ಷರಗಳನ್ನು ಆ ಮುದ್ರಣ ಯಂತ್ರದಲ್ಲಿ ಅಳವಡಿಸಿ ಆ ಪತ್ರಿಕೆಯನ್ನು ತಂದಂಥ ದಿನ ಜುಲೈ 1 ತಾರೀಕು. ಆ ಕಾರಣಕ್ಕಾಗಿ ಇವತ್ತು ಜುಲೈ ತಿಂಗಳಿನ ಅತ್ಯಂತ ಎಲ್ಲ ಕಡೆ ಪತ್ರಿಕಾ ದಿನಾಚರಣೆಯನ್ನು ಮಾಧ್ಯಮ ಮಿತ್ರರೆಲ್ಲರೂ ಒಂದೇ ಕಡೆ ಸೇರಿ ಈ ಆಚರಣೆಯನ್ನು ಮಾಡ್ಕೊಂಡು ಬಂದು ಬರ್ತಾ ಇರೋದು ಕಡ್ಡಾಯ. ಆದರೆ ಚಾಮರಾಜನಗರ ಜಿಲ್ಲೆ ಎಲ್ಲದರಲ್ಲೂ ಮೊದಲಾಗಬೇಕು ಅಂತ ಹೇಳಿ ನಾವು ಬಯಸ್ತೀವಿ. ಆದರೆ ಶಿಕ್ಷಣ ಗೊತ್ತಿಲ್ಲ, ಇನ್ನು ಪತ್ರಿಕಾ ದಿನಾಚರಣೆ ಮಾಡೋದನ್ನು ಕೂಡ ಇವರೇ ಕೊನೆಗೆ ಬರೋದು. ಮೊದಲ ದಿನಾಚರಣೆಯಲ್ಲಿ ಮುಂದೆ ಮಾಡುವಂಥ ಪ್ರಯತ್ನವನ್ನು ಅವರು ಮಾಡಲಿ ಅಂತೇಳಿ ಕಾಣ್ತದೆ. ಹಾಗೆ ಇವತ್ತು ನೋಡಿ ವೇದಿಕೆಯಲ್ಲಿ ಬಹಳ ಸುಂದರವಾದ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿಯ ಪ್ರಥಮ ಪ್ರಜೆ ನಗರಸಭೆಯವರು ಅವರು ಮಹಿಳೆ ಇದ್ದಾರೆ, ಜಿಲ್ಲಾಧಿಕಾರಿಗಳು ಅವರು ಮಹಿಳೆ ಇದ್ದಾರೆ, ಜಿಲ್ಲಾ ಪಂಚಾಯತ್ ಅಧಿಕಾರಿ ಅವರು ಮಹಿಳೆ ಇದ್ದಾರೆ. ನೋಡಿ ಎಂಥ ಸುಸಂದರ. ಹಾಗೆ ಎಸ್ ಪಿ ಒಬ್ಬರು ಮಹಿಳೆ ಇದ್ದಿದ್ದರೆ ಎಲ್ಲರೂ ಕೂಡ ಇಡೀ ಆಡಳಿತ ಅವರ ಮಹಿಳೆಯರ ಕೈಯಲ್ಲಿ ಇದ್ದಂಗೆ ಆಗ್ತಾ ಇತ್ತು ಅಂತೇಳಿ ಅನಿಸುತ್ತೆ. ಹಾಗೆ ಇವತ್ತಿನ ಸಂದರ್ಭದಲ್ಲಿ ಪತ್ರಕರ್ತರು ಅನೇಕರು ವಿಷಯಗಳನ್ನು ಇಲ್ಲಿ ತುಂಬ ಸಂದರ್ಭದಲ್ಲಿ ಫೋನ್ಗಳಲ್ಲಿ ಮಾತನಾಡುವ ಸಂದರ್ಭಗಳಲ್ಲಿ ಮುಖಾಮುಖಿಯಾಗಿದ್ದೇವೆ, ವಿಷಯಗಳನ್ನು ಚರ್ಚೆಗಳನ್ನು ಮಾಡಿದ್ದೇವೆ. ಇವತ್ತೊಂದು ವಿಶೇಷ ಸಂದರ್ಭ ಅಂತೇಳಿ ನಾವು ಭಾವಿಸ್ತೇವೆ. ತುಂಬ ಜನ ಇಲ್ಲಿ ನಾಗರಿಕರು ಬಂದಿದ್ದೀರಿ, ಸಂಘಟನೆಯಲ್ಲಿ ಇರೋ ಬಂದಿದ್ದೀರಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಇರುವಂಥವ್ರು ಬಂದಿದ್ದೀರಿ. ಎಲ್ಲರೂ ನಮ್ಮ ಮಕ್ಕಳು ಹೆತ್ತವರಿಗೆ ಇದ್ದು ಪ್ರತಿಯೊಬ್ಬರ ಮನೆಯಲ್ಲಿ ಯಾವ ತಂದೆ ತಾಯಿಯಾಗಲಿ, ನನ್ನ ಮಗ ಒಳ್ಳೆಯವನಾಗಲಿ, ನನ್ನ ಮಗ ಒಳ್ಳೆಯ ಪ್ರಜೆಯಾಗಲಿ, ಒಳ್ಳೆಯ ಸಾಧಕ ಆಗಲಿ ಅಂತ ಹೇಳಿ ಬಯಸ್ತಾರೆ. ಹಾಗೆ ಈ ಸಮಾಜ ಕೂಡ ಒಂದು ಬೈಕೇನೆ ಇಟ್ಕೊಂಡಿದೆ, ಒಂದು ಆಶಾಭವನೆಯನ್ನು ಇಟ್ಕೊಂಡಿದೆ. ಈ ಸಮಾಜ ಏನು ಬೈಕ್ ಇಟ್ಕೊಂಡಿದೆ ಅಂದರೆ ಒಬ್ಬ ಒಳ್ಳೆಯ ಪತ್ರಕರ್ತ ಆಗಬೇಕು ಅಂತ. ಈ ಒಳ್ಳೆಯ ಪತ್ರಕರ್ತ ಆಗಬೇಕು ಅನ್ನೋದನ್ನು ಒಂದು ಕ್ಷಣ ನಾವೆಲ್ಲ